ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಶಿವಮೊಗ್ಗ ನಗರದ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಜೊತೆ ಜೊತೆಯಾಗಿ ಶಿವಮೊಗ್ಗದ ಗ್ರಾಮ ದೇವತೆಯಾಗಿರ್ತಕ್ಕಂಥ ಮಾರಿಕಾಂಬಾ ದೇವತೆಯ ಒಂದು ಹಬ್ಬದ ಶುಭಾಶಯಗಳನ್ನು ಕೂಡ ಕೋರ್ತಾ ಇದ್ದೀವಿ. ಇವತ್ತು ಮಹಾನಗರ ಪಾಲಿಕೆಗೆ ಎಲ್ಲ ಕಾಂಗ್ರೆಸ್ನ ಮಾಜಿ ಮಹಾನಗರ ಪಾಲಿಕೆಯ ಎಲ್ಲ ಸದಸ್ಯರು ಹಾಗೂ ಅಧಿಕಾರಿ ವರ್ಗದವರು ಕಮಿಷನ್ ಹತ್ರ ಬಂದಿದ್ದೀವಿ. ಏನು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ನಾಳೆ ಮಹಾಶಿವರಾತ್ರಿ, ಶಿವರಾತ್ರಿ ದಿವಸ ನೀರಿನ ವ್ಯವಸ್ಥೆ ಕೂಡ ಬಹಳಷ್ಟು ವಾರ್ಡ್ಗಳಲ್ಲಿ ಕೂಡ ಸಪ್ಲೈ ಆಗಬೇಕಾಗಿರೋದ್ರಿಂದ ನೀರಿನ ವ್ಯವಸ್ಥೆ ವಿಚಾರವಾಗಿ, ತದನಂತರ ಎಲ್ಲ ದೇವಸ್ಥಾನಗಳ ಮುಂದೆ ಹಣ್ಣು ಕಾಯಿಗಳು ಇದೆಲ್ಲದೂ ಕೂಡ ಹೊಡೆದಿರತಕ್ಕಂಥದ್ರಿಂದ ದೇವಸ್ಥಾನಗಳು ಸುತ್ತಲೂ ಕೂಡ ಶುಚಿಯಾಗಿರ್ತಕ್ಕಂಥದ್ದು ವಿಚಾರವಾಗಿ, ನಾಳೆ ದೇವಸ್ಥಾನದಲ್ಲಿ ಪೂಜೆಗಳೆಲ್ಲ ಮುಗಿದ್ಮೇಲೆ ಅಭಿಷೇಕಗಳೆಲ್ಲ ಮುಗಿದ್ಮೇಲೆ ಶನಿವಾರನು ಕೂಡ ಬಹಳಷ್ಟು ದೇವಸ್ಥಾನಗಳ ಸುತ್ತಲೂ ಕೂಡ ಕ್ಲೀನ್ ಮಾಡಿರಿ ಅಂತಕ್ಕಂಥದ್ದು ಒಂದು ವಿಚಾರ. ಇನ್ನೊಂದು ವಿಚಾರ, 2 ವರ್ಷಕ್ಕೆ ಬರತಕ್ಕಂತಹ ಒಂದು ಗ್ರಾಮ ದೇವತೆ ಹಬ್ಬ ಆಗಿರ್ತಕ್ಕಂತಹ ಮಾರಿಕಾಂಬಾ ಜಾತ್ರೆ. ಈ ಜಾತ್ರೆಯಲ್ಲಿ ಸುಮಾರು ಶಿವಮೊಗ್ಗ ನಗರಕ್ಕೆ ಸುಮಾರು 7-8 ಲಕ್ಷ ಜನ ಈ ಜಾತ್ರೆಗೆ ಬರ್ತಾರೆ ಅಂತಕ್ಕಂಥದ್ದನ್ನು ಕೂಡ ಆ ಜಾತ್ರೆಯ ಸಮಿತಿಯವರು ಕೂಡ ಹೇಳಿರ್ತಕ್ಕಂಥದ್ದು ನಾವು ಕೂಡ ಪ್ರತಿ ವರ್ಷ ನೋಡ್ಕೊಂಡು ಬಂದಿದ್ದೀವಿ. ದೇವತೆಯ ದರ್ಶನ ಮಂಗಳವಾರದಿಂದ ಸ್ಟಾರ್ಟ್ ಆದರೆ ಮಂಗಳವಾರ ದೇವ್ರನ್ನ ಏನು ಗಾಂಧಿ ಬಜಾರ್ನಿಂದ ದೇವರಲ್ಲಿ ದರ್ಶನ ಇರ್ತದೆ, ಅದಾದ ನಂತರ ಏನು ಮಾರಿಕಾಂಬಾ ಗುಡಿಯಲ್ಲಿ ದೇವಸ್ಥಾನದ ದರ್ಶನ ಇರ್ತದೆ. ಬಹಳ ಮುಖ್ಯವಾಗಿ ಶಿವಮೊಗ್ಗ ನಗರದಲ್ಲಿ ಬಹಳಷ್ಟು ಜನ ಬರ್ತಾರೆ, ಅದನ್ನು ಏನು ಡಬಲ್ ದಿ ಏನು ಪಾಪ್ಯುಲೇಷನ್ನು ಅವತ್ತಿನ ದಿವಸ ನಾವು ನೋಡ್ತಾ ಇದ್ವಿ. ಬಹಳಷ್ಟು ಜನ ಪ್ರೀತಿ ವಿಶ್ವಾಸದ ಊಟ ಕರೆದಿರೋದು, ಆಮೇಲೆ ಹೆಣ್ಮಕ್ಳು ಏನು ದೂರದಲ್ಲಿ ಕೊಟ್ಟಿರ್ತಕ್ಕಂಥ ಹೆಣ್ಮಕ್ಳಿಗೂ ಕೂಡ ಮನೆಗೆ ಬರ್ತಾ ಇದ್ದಾರೆ. ಜೊತೆ ಜೊತೆಗೆ ಇದನ್ನು ನೆಂಟ್ರೆಸ್ಟ್ಗಳು ಕೂಡ ಬೇರೆ ಬೇರೆ ಊರಿಂದ ಬಂದು ಬರೋದ್ರಿಂದ ಅವ್ರಿಗೆಲ್ಲರಿಗೂ ಕೂಡ ಏನು ಮನೆಗಳಲ್ಲಿ ಅಕಾಮಡೇಷನ್ ಆಗಿರ್ತದೆ, ಮನೆಗಳಲ್ಲಿ ಅಕಾಮಡೇಷನ್ ಆಗಿರ್ತಕ್ಕ ಮೂಲಭೂತ ಸೌಕರ್ಯ ಕೊಡಬೇಕಾಗಿರ್ತಕ್ಕಂಥದ್ದು ಕಾರ್ಪೊರೇಷನ್ ಬಹಳ ಮುಖ್ಯವಾಗಿ ನೀರಿನ ವ್ಯವಸ್ಥೆಯನ್ನು ಕೂಡ ವಿಚಾರವಾಗಿ, ಕ್ಲೀನಿಂಗ್ ವ್ಯವಸ್ಥೆ ವಿಚಾರವಾಗಿ, ಇವೆರಡೂ ವಿಚಾರವಾಗಿ ಕೂಡ ಕಮಿಷನ್ ಹತ್ರ ಮಾತಾಡಿದ್ವಿ. ಮಂಗಳವಾರ ದಿವಸ ಹಾಗೂ ಬುಧವಾರ ಗುರುವಾರ ದಿವಸ ಏನು ಹಬ್ಬ ಇದೆಯೋ, 3 ದಿವಸದ ಹಬ್ಬದಲ್ಲಿ ಕೂಡ ನೀವು ಅತಿ ಹೆಚ್ಚಿನ ನೀರಿನ ವ್ಯವಸ್ಥೆ ಇರೋದ್ರಿಂದ ಸುಮಾರು ಒಂದು 35 ಟ್ಯಾಂಕ್ಗಳನ್ನು ವ್ಯವಸ್ಥೆ ಮಾಡಿ ಅಂತ ಹೇಳಿದ್ವಿ. ಟ್ಯಾಂಕರ್ ಇರ್ತಕ್ಕಂಥವ್ರ ನಂಬರ್ಗಳನ್ನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಡಿ, ಸಂಬಂಧಪಟ್ಟ ಲೋಕಲ್ ಪತ್ರಿಕೆಗಳಲ್ಲಿ ಟಿವಿ ಚಾನಲಲ್ಲೂ ಕೊಡಿ ಅಂತ ಹೇಳಿದ್ವಿ. ಯಾರಿಗೆ ನೀರಿನ ವ್ಯವಸ್ಥೆ ಬೇಕೋ ಅವರೆಲ್ಲರೂ ಕೂಡ ನೀರು ಒಡಿಸೋದಕ್ಕೂ ಕೂಡ ಉಚಿತವಾಗಿ ನೀರನ್ನ ಸಪ್ಲೈ ಕೊಡ್ತಕ್ಕಂಥದ್ದು. ಜೊತೆ ಜೊತೆಯಾಗಿ ಬುಧವಾರ ಬಹಳಷ್ಟು ಜನ ಈ ನಾನ್ ವೆಜ್ನ ಯೂಸ್ ಮಾಡೋದ್ರಿಂದ ನಾನು ಸುತ್ತಮುತ್ತಲು ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಮ್ಮವರು ಬಂದು ಕ್ಲೀನ್ ಮಾಡೋದಲ್ಲಿದ್ದಾಗ ಅದನ್ನೆಲ್ಲ ತೆಗೆದುಕೊಂಡು ಹೋಗೋದು, ಡ್ರೈನೇಜಿಗೆ ಬಿಸಾಕೋದು ಇದೆಲ್ಲ ಆಯಿತು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮವರೇ ಅದನ್ನು ಕ್ಲೀನ್ ಮಾಡಬೇಕಾಗ್ತದೆ. ಕ್ಲೀನ್ ಮಾಡೋದಲ್ಲಿದ್ದಾಗ ಸಾಂಕ್ರಾಮಿಕ ರೋಗಗಳು ಹರಡ್ತವೆ ಅನ್ನೋದು ದೃಷ್ಟಿಯಲ್ಲಿ ಇವತ್ತು ಕಮಿಷನರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು, ವಾಟರ್ ಸಪ್ಲೈಯರು ಎಲ್ಲರಿಗೂ ಕೂಡ ಇವತ್ತು ಮಹಾನಗರಿಕ ಪಾಲಿಕೆಯಲ್ಲಿ ಕರೆದುಬಿಟ್ಟು ಅವರಿಗೆ ಒಂದು ನಾವು ಅವರು ಕೂಡ ಒಂದು ಡಿಸ್ಕಷನ್ ಮಾಡಿ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ವಿ. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಕಳೆದ ದಸರಾದಲ್ಲಿ ನಾವೆಲ್ಲರೂ ಕೂಡ ಮಾಡಿದ್ವಿ, ಮುಂದಿನ ದಿನಗಳಲ್ಲಿ ಶಿವಮೊಗ್ಗ ನಗರದಲ್ಲಿ ನೀರಿನ ವ್ಯವಸ್ಥೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ವಿ. ಹಾಗಾಗಿ ಕಮಿಷನರ್ ಹತ್ರ ಕೂಡ ಮಾತಾಡಿದ್ವಿ. ಭೀಕರ ಬರಗಾಲ ಇಡೀ ರಾಜ್ಯಾದ್ಯಂತ ಇದೆ. ಶಿವಮೊಗ್ಗ ನಗರದಲ್ಲಿ ತುಂಗಾ ದಂಡೆ ಮೇಲೆ ಇದ್ರೂ ಕೂಡ ನಮಗೆ ಬಹಳಷ್ಟು ಜನ ಹೇಳ್ತಾರೆ, ಏನ್ರಿ ತುಂಗಾ ದಂಡೆ ಮೇಲೆ ಶಿವಮೊಗ್ಗ ನಗರ ಇದೆ, ನೀರಿನ ಸಪ್ಲೈ ಕೊಡೋಕ್ಕಾಗುತ್ತೋ ಕೊಡೋಕ್ಕಾಗಲ್ಲ ಅನ್ನೋದನ್ನ ಕೂಗನ್ನು ಕೂಡ ನಾವು ಬಹಳಷ್ಟು ಸಂದರ್ಭದಲ್ಲಿ ಕೇಳಿದ್ವಿ. ಹಾಗಾಗಿ ನೀರಿನ ವ್ಯವಸ್ಥೆ ವಿಚಾರವಾಗಿ ವಿಶೇಷ ಸಭೆಯನ್ನು ಕರೀಬೇಕು. ಪರಿಸರವಾದಿಗಳನ್ನು ಆಗಿರ್ಬೋದು ಎಲ್ಲರನ್ನೂ ಕೂಡ ಶಿವಮೊಗ್ಗ ನಗರದ ನಾಗರಿಕರ ಕರೆದು ಯಾವ ರೀತಿ ನಾವು ನೀರನ್ನು ಬಳಸ್ಕೋಬೇಕು ಮುಂದಿನ ದಿನಗಳಲ್ಲಿ ಅನ್ನೋ ಒಂದು ದೃಷ್ಟಿಯಲ್ಲಿ ನೀವು ಕೂಡ ಮುಂದಿನ ದಿನಗಳಲ್ಲಿ ಮೀಟಿಂಗ್ ಕರೀರಿ ಅಂತ ಹೇಳಿದ್ವಿ. ಕಮಿಷನ್ ಅದಕ್ಕೆ ಒಪ್ಪಿಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ಮೀಟಿಂಗ್ ಕರೀತೀವಿ ಅಂತಲೂ ಕೂಡ ಈ ಮೂರು ವಿಚಾರವಾಗಿ ಇವತ್ತು ಮಹಾನಗರ ಪಾಲಿಕೆಯ ಆಯುಕ್ತರನ್ನ ಭೇಟಿ ಮಾಡಿದ್ವಿ. ಆಯುಕ್ತರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ನಾವೆಲ್ಲರೂ ನಗರದ ಜನತೆ ಪರವಾಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ದಯವಿಟ್ಟು ನೀವು ಬುಧವಾರ ನೀವು ನಮ್ಮ ಏನು ಸ್ಕ್ಯಾವೆಂಜರ್ಸ್ ಇದಾರೋ ಅವ್ರಿಗೂ ನಾವು ರಿಕ್ವೆಸ್ಟ್ ಮಾಡ್ತಿದ್ವಿ, ದಯವಿಟ್ಟು ಒಂದು ದಿವಸ ಬೇರೆ ದಿವಸ ರಜಾ ತಗೊಳ್ಳಿ. ಅವತ್ತು ಒಂದು ದಿವಸ ನೀವೆಲ್ಲರೂ ಕೂಡ ಡ್ಯೂಟಿ ಮಾಡಿದರೆ ಶಿವಮೊಗ್ಗ ನಗರ ಸ್ವಚ್ಛವಾಗಿಡೋದಕ್ಕೆ ನಿಮ್ಮ ಒಂದು ಪಾತ್ರ ಇಲ್ಲಿ ತನಕ ಕೂಡ ಬಂದಿದೆ, ಮುಂದಿನ ದಿನಗಳು ಕೂಡ ಬರ್ತದೆ. ಆ ತಾಯಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನಾಡಿನ ಸಮಸ್ತೆಯ ಜನತೆಯ ಹಬ್ಬ ಈ ನಾಡಹಬ್ಬಕ್ಕೆ ನಾವೆಲ್ಲರೂ ಕೂಡ ಭಾಗವಹಿಸೋಣ, ತಾಯಿ ಆಶೀರ್ವಾದಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾಗೋಣ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ನಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಹಬ್ಬದ ಶುಭಾಶಯಗಳು.